ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಮಂಗಳೂರಿನ ಅನೇಕ ಕಡೆಗಳಲ್ಲಿ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಗೇಲ್ ಕಂಪನಿಯ ಮಾರ್ಕೆಟಿಂಗ್ ಪ್ರತಿನಿಧಿಗಳು ಮನೆ ಮನೆಗೆ ಬಂದು ಗೇಲ್ ನೀಡುವ ಪೈಪ್ ನ್ಯಾಚುರಲ್ ಗ್ಯಾಸ್ ವಿತರಣೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಜನರ ಬಗ್ಗೆ ಸರ್ವೆ ನಡೆಸುತ್ತಿದ್ದಾರೆ. ಆದರೆ ಆಶ್ಚರ್ಯವಾದ ವಿಷಯ ಏನೆಂದರೆ ಅನೇಕ ಮಂಗಳೂರು ನಿವಾಸಿಗಳಿಗೆ ಈ ಗೇಲ್ ಕಂಪನಿ ನೀಡುವ PNG ಅಥವಾ ಪೈಪ್ ನ್ಯಾಚುರಲ್ ಗ್ಯಾಸ್ ಬಗ್ಗೆ ಏನು ಮಾಹಿತಿಯೇ ಇಲ್ಲ. ನಮ್ಮ ಈ ಸಂಚಿಕೆಯಲ್ಲಿ ನಾವು ಗೇಲ್ ಸ್ಥಾಪಿಸಿರುವ PNG ಯೋಜನೆ ಬಗ್ಗೆ ನಿಮ್ಮಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತೇವೆ. 2018ರಲ್ಲಿ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಇವರು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಗೇಲ್ ಸಂಸ್ಥೆಗೆ ಕರ್ನಾಟಕದ ದಕ್ಷಿಣ ಕನ್ನಡ ವಿಭಾಗದಲ್ಲಿ PNG ಯೋಜನೆ ಜಾರಿಗೊಳಿಸುವಂತೆ ನಿರ್ದೇಶಿಸಿದರು. ದಕ್ಷಿಣ ಕನ್ನಡದಲ್ಲಿ ಈ ಯೋಜನೆಯ ಕಚೇರಿಯು ಪಣಂಬೂರಿನ NMPTಯಲ್ಲಿರುವ BDC ಕಟ್ಟಡದ 2ನೆಯ ಮಹಡಿಯಲ್ಲಿದೆ. ಪ್ರಾಧಿಕಾರವು ಯೋಜನೆಯ ಅನುಕೂಲತೆಗಾಗಿ ದಕ್ಷಿಣ ಕನ್ನಡವನ್ನು 5 ಪ್ರತ್ಯೇಕ ವಿಭಾಗಗಳಾಗಿ ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು, ಪುತ್ತೂರು ಮತ್ತು ಸುಳ್ಯ ಎಂದು ಬೇರ್ಪಡಿಸಿದೆ. ಈ ಯೋಜನೆಯ ಮೊದಲ ಹಂತವು CA3 ಅಂದರೆ ಮಂಗಳೂರಿನಲ್ಲಿ ಪ್ರಾರಂಭಗೊಳ್ಳಲಿದೆ. ಇದರ ಭಾಗವಾಗಿ ದೇರೆಬೈಲ್, ಮಣ್ಣಗುಡ್ಡ, ಕೊಡಿಯಾಲ್ಬೈಲ್, ಬಿಜೈ ಹಾಗೂ ಡೊಂಗರೆಕೇರೆಯನ್ನು ಒಳಗೊಂಡಂತೆ ಒಟ್ಟು 12 ವಾರ್ಡ್ಗಳಲ್ಲಿ PNG ವಿತರಿಸುವ ಸಲುವಾಗಿ ಪೈಪ್ಲೈನ್ ಜೋಡಿಸಲು ಗೇಲ್ ಪ್ರಾಧಿಕಾರಕ್ಕೆ ಈಗಾಗಲೇ ಅನುಮತಿ ನೀಡಲಾಗಿದೆ. ಕೊಚ್ಚಿ ಮತ್ತು ಮಂಗಳೂರಿನ ನಡುವಿನ 404 ಕಿಲೋಮೀಟರ್ ಉದ್ದನೆ ಪೈಪ್ಲೈನ್ ವ್ಯವಸ್ಥೆಯ ಮೂಲಕ ನ್ಯಾಚುರಲ್ ಗ್ಯಾಸ್ ನಮ್ಮ ಜಿಲ್ಲೆಗೆ ಬಂದು ತಲುಪಲಿದೆ. ಇದರ ನಂತರ ನ್ಯಾಚುರಲ್ ಗ್ಯಾಸ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಥವಾ CGD ಅಂದರೆ ನಗರ ಗ್ಯಾಸ್ ವಿತರಣೆಯ ಮೂಲಕ ದಕ್ಷಿಣ ಕನ್ನಡದ ವಾರ್ಡ್ಗಳಲ್ಲಿ ಗುರುತಿಸಲಾದ ಮನೆಗಳಿಗೆ, ಸಂಸ್ಥೆಗಳಿಗೆ ಹಾಗೂ ಕಾರ್ಖಾನೆಗಳಿಗೆ ತಲುಪಲಿದೆ. 2019ರಲ್ಲಿ ಗೇಲ್ ಇಂಡಿಯಾ ಸುಮಾರು 6,000 ಕೋಟಿಗಳಷ್ಟು ಅಂದಾಜು ಮೊತ್ತವನ್ನು ತನ್ನ ಯೋಜನೆಗಳಿಗೆ ನಿಯೋಜಿಸಿದೆ. ಇದರಲ್ಲಿ ಸುಮಾರು 5,500 ಕೋಟಿಗಳು ದಕ್ಷಿಣ ಕನ್ನಡವನ್ನು ಒಳಗೊಂಡಂತೆ ಭಾರತದ ಹಲವೆಡೆ ಗೇಲ್ ಇಂಡಿಯಾ ಪ್ರಾಜೆಕ್ಟ್ ಕಾರ್ಯಕೆಲಸಗಳಿಗೆ ಉದ್ಯೋಗವನ್ನು ಸೃಷ್ಟಿಸಲು ಜಾರಿ ಮಾಡಿದೆ. ಬೇರೆ ನಗರಗಳಂತೆಯೇ ದಕ್ಷಿಣ ಕನ್ನಡದಲ್ಲಿಯೂ ಗೇಲ್ ಸಂಸ್ಥೆ ಕೆಲವು ಏಜೆನ್ಸಿಗಳಿಗೆ ತಮ್ಮ ಪರವಾಗಿ ನೋಂದಣಿಯನ್ನು ನಡೆಸುವಂತೆ ನೇಮಿಸಿದೆ. ಆದರೆ ಅದಕ್ಕಿಂತ ಮುಂಚೆ ಪೈಪ್ ನ್ಯಾಚುರಲ್ ಗ್ಯಾಸ್ ಅಥವಾ ನ್ಯಾಚುರಲ್ ಗ್ಯಾಸ್ ಅಂದರೆ ಏನು, ಬನ್ನಿ ತಿಳಿಯೋಣ. ನ್ಯಾಚುರಲ್ ಗ್ಯಾಸ್ LPGಕ್ಕಿಂತಲೂ ಹೆಚ್ಚು ಪರಿಸರ ಸ್ನೇಹಿ ಎಂದು ಪರಿಗಣಿಸಲಾಗಿದೆ. ಹೈಡ್ರೋಕಾರ್ಬನ್ನ ಮಿಶ್ರಣವಾಗಿರುವ ನ್ಯಾಚುರಲ್ ಗ್ಯಾಸ್ ಮೂಲತಃ ಭೂಮಿಯ ಆಳದಲ್ಲಿ ದೊರೆಯುವ ಮೀಥೇನ್ ಹಾಗೂ ಇನ್ನಿತರ ಗ್ಯಾಸ್ಗಳನ್ನು ಒಳಗೊಂಡಿರುತ್ತದೆ. ಇದು ದಿನನಿತ್ಯ ಬಳಕೆಗೆ ಸೂಕ್ತವಾಗಿರದ ಕಾರಣ ಗೇಲ್ನಂತಹ ಸಂಸ್ಥೆಗಳು ಈ ಅನಿಲವನ್ನು ಸ್ವಚ್ಛ ಇಂಧನವಾಗಿ ಮನೆಯಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಬಳಸಲು ಸೂಕ್ತವಾಗುವಂತೆ ಮಾರ್ಪಡಿಸುತ್ತದೆ. ನ್ಯಾಚುರಲ್ ಗ್ಯಾಸ್ ಪೈಪ್ ಮುಖಾಂತರ ಬರುವ ಕಾರಣ ಇದರ ಗ್ರಾಹಕರು ಸಿಲಿಂಡರ್ಗಳಿಗಾಗಿ ನಡೆಸುವ ಬುಕಿಂಗ್, ಕನೆಕ್ಷನ್, ಅದರ ನವೀಕರಣ, ಸಿಲಿಂಡರ್ ಸಾಗಾಟನೆಯ ಜಂಜಾಟು, ಸಿಲಿಂಡರ್ ಡೆಲಿವರಿ ಮತ್ತು ಸಿಲಿಂಡರ್ ಡೆಲಿವರಿಯ ಪರದಾಟವನ್ನು PNG ನಡೆಸಬೇಕಾಗಿಲ್ಲ. ನ್ಯಾಚುರಲ್ ಗ್ಯಾಸ್ ನಿಯಮಿತವಾಗಿ ಹಾಗೂ ಭದ್ರವಾಗಿ ಪೈಪ್ಲೈನ್ಗಳ ಮೂಲಕ ಮನೆ ಮತ್ತು ಕಾರ್ಖಾನೆಗಳಿಗೆ ತಲುಪುತ್ತದೆ. ಇದಕ್ಕಿಂತ ಹೆಚ್ಚಾಗಿ LPGಗೆ ನೀಡುವಂತೆ ನಾವು PNG ಮೊದಲೇ ಹಣವನ್ನು ಪಾವತಿಸಬೇಕಾಗಿಲ್ಲ. ಎಲೆಕ್ಟ್ರಿಕ್ ಬಿಲ್ ತರ ಗ್ರಾಹಕರು ನ್ಯಾಚುರಲ್ ಗ್ಯಾಸ್ ಬಳಕೆ ಮಾಡಿದಷ್ಟು ಹಣವನ್ನು ಪಾವತಿಸಬಹುದು. ಎಲೆಕ್ಟ್ರಿಕ್ ಮೀಟರ್ನ ಮಾಪನೆಯನ್ನು ಅಳೆದಂತೆ ಗೇಲ್ ಗ್ಯಾಸ್ ಸಹ ಸ್ಮಾರ್ಟ್ ಮೀಟರ್ ಅನ್ನು ಹೊಂದಿರಲಿದೆ. ನ್ಯಾಚುರಲ್ ಗ್ಯಾಸಿನ ಬಳಕೆಯ ಅನುಗುಣವಾಗಿ ಗೇಲ್ ಮೊತ್ತವನ್ನು ನಿಗದಿ ಮಾಡುತ್ತದೆ. ಈ ಮೊತ್ತವನ್ನು ಜನರು ಆಪ್ ಅಥವಾ ಇನ್ನಿತರ ಮೂಲಕ ಪಾವತಿಸಬಹುದು. ಸುರಕ್ಷತೆಗೆ ಸಂಬಂಧಿಸಿದಂತೆ ನ್ಯಾಚುರಲ್ ಗ್ಯಾಸ್ ಗಾಳಿಗಿಂತ ಹಗುರವಾಗಿರುತ್ತದೆ. ಗೇಲ್ ಇಂಡಿಯಾ ಪ್ರಕಾರ ನ್ಯಾಚುರಲ್ ಗ್ಯಾಸ್ ಲೀಕ್ ಆದಲ್ಲಿ ಅದು ಕಿಚನ್ ಅಲ್ಲಿರುವ ಆಯಾಯ ವೆಂಟಿಲೇಷನ್ ಡಕ್ ಮುಖಾಂತರ ಆವಿಯಾಗುತ್ತದೆ. ಇದರ ಹೊರತಾಗಿಯೂ PNG ವಿತರಿಸುವ ಸಂಸ್ಥೆಗಳು ಹೇಳುವಂತೆ ನ್ಯಾಚುರಲ್ ಗ್ಯಾಸ್ಗೆ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕ ಪದಾರ್ಥವನ್ನು ಸೇರಿಸುತ್ತಾರೆ. ಅಕಸ್ಮಾತ್ ಆಗಿ ಗ್ಯಾಸ್ ಲೀಕ್ ಆದಲ್ಲಿ ಈ ರಾಸಾಯನಿಕವು ಗಾಳಿಯಲ್ಲಿ ಹಾರಾಡಿ ಅದರ ವಾಸನೆಯ ಮೂಲಕ ಗ್ರಾಹಕರಿಗೆ ಎಚ್ಚರಿಸುತ್ತದೆ. ಗೇಲ್ ಸಂಸ್ಥೆ ಹೇಳುವಂತೆ ಅವರ ವ್ಯವಸ್ಥೆಯು ಬೇಕಾದ ಸುರಕ್ಷತಾ ಕ್ರಮಗಳನ್ನು ಹೊಂದಿದ್ದು ಇದರಿಂದ ಯಾವುದೇ ಅಡೆತಡೆಗೆ ಕಾರಣವಾಗುವುದಿಲ್ಲ. ಈ ವರ್ಷ ಆಗಸ್ಟ್ 2020ರಲ್ಲಿ ಜಾರಿ ಮಾಡಲಾಗಿದ ವಾರ್ಷಿಕ ವರದಿಯ ಪ್ರಕಾರ ಕೋವಿಡ್ ನಿಂದ ಆದ ತೊಡಕುಗಳ ಹೊರತು ಗೇಲ್ ಸಂಸ್ಥೆ ದಕ್ಷಿಣ ಕನ್ನಡದ ಕೆಲವು ಭಾಗದಲ್ಲಿ
ಅಧಿಕಾರಿಗಳ ಅನುಮತಿಯನ್ನು ಪಡೆದು ಸಿಎನ್ಜಿ ಸ್ಟೇಷನ್ಗಳ ಕೆಲಸವನ್ನು ಪ್ರಾರಂಭಿಸಿದೆ. ಅಧಿಕಾರಿಗಳು ತಿಳಿಸಿದಂತೆ ದಕ್ಷಿಣ ಕನ್ನಡದಲ್ಲಿ ಗೇಲ್ ಸಂಸ್ಥೆಯ ಗ್ರಾಹಕರಿಗೆ ಮೂರು ರೀತಿಯ ಪಾವತಿ ಯೋಜನೆಗಳನ್ನು ರೂಪಿಸಲಾಗಿದೆ. ಗ್ರಾಹಕರು 4,000 ರೂಪಾಯಿ ಮರುಪಾವತಿಯ ಆಯ್ಕೆಯನ್ನು ಹೊಂದಿರುವ ಭದ್ರತಾ ಡೆಪಾಸಿಟ್ ಅನ್ನು ಪಾವತಿಸಿ ನಂತರ ತಮ್ಮ ಮಾಮೂಲಿ ಬಿಲ್ ಅನ್ನು ಭರಿಸಬಹುದು. ಎರಡನೇ ಆಯ್ಕೆ ಇಂತಿದೆ. ಗ್ರಾಹಕರು ಪ್ರತಿದಿನವೂ 5 ರೂಪಾಯಿಯಂತೆ ಒಟ್ಟು 1,000 ದಿನಗಳವರೆಗೆ ಪಾವತಿಸಬಹುದು. ಇದರ ನಂತರ ತಮ್ಮ ಮಾಮೂಲಿ ಬಿಲ್ ಅನ್ನು ಕಟ್ಟಬಹುದು. ಮೂರನೆಯದಾಗಿ ದಿನಾಂಕ 1 ರೂಪಾಯಿಯನ್ನು ಬಾಡಿಗೆ ದರದಂತೆ ಪಾವತಿಸಿ ಇದರ ಜೊತೆಗೆ ಬಳಕೆ ಮಾಡಲಾದ ನ್ಯಾಚುರಲ್ ಗ್ಯಾಸ್ ಮೇರೆಗೆ ಬಿಲ್ ಕಟ್ಟತಕ್ಕದ್ದು. ಅಧಿಕಾರಿಗಳು ತಿಳಿಸಿದಂತೆ ಬಿಲ್ ದರ ಮತ್ತು ಯೋಜನೆಯ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ಪಿಎನ್ಜಿ ವಿತರಣೆ ಪ್ರಾರಂಭವಾದ ನಂತರ ಜಾರಿ ಮಾಡಲಾಗುವುದು. ಅಂತೆಯೇ ಅಧಿಕಾರಿಗಳ ಪ್ರಕಾರ ಎಲ್ಪಿಜಿಗೆ ಹೋಲಿಸಿದಲ್ಲಿ ಪಿಎನ್ಜಿಯು ಪ್ರತಿ ಕೆಜಿಗೆ 18 ರೂಪಾಯಿಯಷ್ಟು ಕಡಿಮೆ ದರದಲ್ಲಿ ಸಿಕ್ಕಲಿದೆ. ಕೇಂದ್ರ ಸಾರ್ವಜನಿಕ ಸಂಸ್ಥೆಯು ಕೈಗೊಂಡ ಈ ಯೋಜನೆಯು ದಕ್ಷಿಣ ಕನ್ನಡದಲ್ಲಿ ಸುಮಾರು 4,861 ಚದರಡಿ ವಿಸ್ತೀರ್ಣದಲ್ಲಿ ಸುಮಾರು 350,000 ಮನೆಗಳಲ್ಲಿ ಪಿಎನ್ಜಿ ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಭಾರತಾದ್ಯಂತ ವಿತರಿಸಲಿರುವ ನ್ಯಾಚುರಲ್ ಗ್ಯಾಸಿನ ಸುಮಾರು 54% ಬೇಡಿಕೆ ಮತ್ತು ಪೂರೈಕೆಯನ್ನು ಗೇಲ್ ಸಂಸ್ಥೆಯು ನೋಡಿಕೊಳ್ಳುತ್ತಿದೆ. ಅವರ ಪ್ರಕಾರ ಸುಮಾರು 19.6 ಲಕ್ಷ ಗ್ರಾಹಕರನ್ನು ಇದು ಒಳಗೊಂಡಿದೆ. ಮುಂಬರುವ 4 ವರ್ಷಗಳಲ್ಲಿ ಈ ಸಂಸ್ಥೆಯು ಸುಮಾರು 1 ಕೋಟಿ ಗ್ರಾಹಕರನ್ನು ತಲುಪುವ ಭರವಸೆಯನ್ನು ಹೊಂದಿದೆ. ಕೆಲವು ಮೂಲಗಳಿಂದ ತಿಳಿದು ಬಂದಂತೆ ಗೇಲ್ ಸಂಸ್ಥೆಯು ತನ್ನ ಫೇಸ್ 1 ಪ್ಲಾನ್ ಪ್ರಕಾರ March 2021 ಮಂಗಳೂರು ನಗರದ ಸುಮಾರು 50,000 ಮನೆಗಳಲ್ಲಿ ಪಿಎನ್ಜಿ ಗ್ಯಾಸ್ ವಿಸ್ತರಿಸುವ ಯೋಜನೆಯನ್ನು ಹೊಂದಿದೆ. ಪಿಎನ್ಜಿ ಹೊರತಾಗಿ ಗೇಲ್ ಸಂಸ್ಥೆಯು ದಕ್ಷಿಣ ಕನ್ನಡ ನಿವಾಸಿಗಳಿಗೆ ನಿಯಮಿತ ದರದಲ್ಲಿ ಮಾಲಿನ್ಯ ಮುಕ್ತ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಸಹ ವಿತರಿಸಲಿದೆ. ಗೇಲ್ ಕಂಪನಿಯಿಂದ ಪಡೆದ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ದಿನಗಳಲ್ಲಿ 100 ಸಿಎನ್ಜಿ ಸ್ಟೇಷನ್ಗಳು ಸಹ ತೆರಳಿದೆ. ವೀಕ್ಷಕರೇ, ಇದು ಗೇಲ್ ಸಂಸ್ಥೆಯ ಬಗ್ಗೆ ನಮ್ಮ ಈ ವಾರದ ವಿಶೇಷ ಪ್ರಸ್ತುತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ. ಸೊಲ್ಮೇಲು.